ಬನ್ನಿ ಸರ್. ಹೇಗಿದೆ ಸರ್ ಮನೆ? ತುಂಬಾ ಚೆನ್ನಾಗಿದೆ. ಅಲ್ಲ ನೀನು ಕಿ ಯಾರ್ದಿ ಮನೆ? ಹೇಳ್ತೀನಿ ಬನ್ನಿ ಸರ್ ಬನ್ನಿ. ಹೇಗಿದೆ ಸರ್ ಇಂಟೀರಿಯರ್? ಎಕ್ಸಲೆಂಟ್. ಎಲ್ಲ ವ್ಯವಹಾರನು ಅಪ್ಪನೇ ನೋಡ್ಕೊತಿದ್ರು. ನಂದು ಅಂತ ಒಂದ್ ಸೇವಿಂಗ್ಸ್ ಇತ್ತು, ಈ ಮನೆ ನಾ ಸೇವಿಂಗ್ಸ್ ನಲ್ಲೇ ತಗೊಂಡೆ. ವೆಲ್ ಫರ್ನಿಶ್ಡ್ ಹೌಸ್. ಇದು ನಿಮಗೆ ನನ್ನ ಗಿಫ್ಟ್. ನೋ ನೋ ಸರ್. ಇಲ್ಲ ಪ್ರಮೇತಲ, ಸರಿಯಲ್ಲ ಸರ್. ನೀವು ನಂಗೆ ಅವಮಾನ ಮಾಡ್ತಾ ಇದ್ದೀರಾ. ನೋ ಪ್ಲೀಸ್ ಸರ್. ನೋ ನೀವು ಬೇಡ ಅಂತ ಹೇಳಿದ್ರೆ ನನಗೆ ನೋವಾಗುತ್ತೆ, ನನಗೆ ಅಳುನೇ ಬಂದ್ಬಿಡುತ್ತೆ. ಇಲ್ಲ ಪ್ರೇಮ, ಪ್ರತಿ ಸಲ ನಾನು ನಿನ್ನ ಮುಂದೆ ಸೋಲ್ತಿದ್ದೀನಿ ತೀರಾ ಸಣ್ಣವನಾಗ್ತಿದ್ದೀನಿ ಅನ್ಸುತ್ತೆ. ನೋ, ಐ ಕಾಂಟ್ ಟೇಕ್ ದಿಸ್ ಪ್ಲೀಸ್. ನಿಮ್ಮ ಕೃತಜ್ಞತೆ ಸಲ್ಸೋಕೆ ಇದೊಂದೇ ಅವಕಾಶ, ಆ ಅವಕಾಶನೂ ಹಾಳು ಮಾಡಬೇಡಿ ಸರ್. ಈ ಮನೆ ಬಗ್ಗೆ ನಾನು ಎಷ್ಟು ಕೇರ್ ತಗೊಂಡಿದ್ದೀನಿ ಗೊತ್ತಾ? ಬನ್ನಿ ಸರ್, ನೋಡಿ ಸರ್, ಅಲ್ಲಿ ಇಲ್ಲಿ ನೋಡಿ, ಈ ಬಾಗಿಲು ಎಷ್ಟು ಚೆನ್ನಾಗಿದೆ. ಈ ಟೇಬಲ್ ಇಲ್ಲಿ ಹಾಕ್ಸಿದ್ದೀನಿ, ಓಕೆ ಅಲ್ವಾ? ಇಲ್ಲಿ ನೋಡಿ ಸರ್, ಇದು ಕಿಚನ್, ಅದು ನಿಮ್ಮ ಪರ್ಸನಲ್ ಬೆಡ್ರೂಮ್. ಮೇಲೆ ಮೇಲೆ ನೋಡೋಣ ಬನ್ನಿ ಸರ್. ಅದೆಲ್ಲ ಚೆನ್ನಾಗೇ ಇರುತ್ತೆ, ಆದರೆ ನನಗೋಸ್ಕರ ಇಷ್ಟೆಲ್ಲ ಯಾಕೆ? ಸರ್, ನಾನು ನಿಮ್ಮನ್ನ ನಿಮ್ಮ ಪ್ರತಿಭೆನ ಆರಾಧಿಸ್ತೀನಿ ಸರ್. ಹಲೋ ಪ್ರೇಮ, ಒಂದು ವಿಶಿಷ್ಟವಾದ ಕಾರ್ಡಕ್ಕೆ ನಾನು ಇಲ್ಲಿ ಕರೆಸಿದ್ದೀನಿ. ನಾನೊಂದು ಮುಖ್ಯವಾದ ವಿಷಯ ಹೇಳಬೇಕು, ನೀನು ಅಷ್ಟೇ ನೇರವಾಗಿ ಹೇಳಬೇಕು, ಇದರಲ್ಲಿ ಯಾವ ಮುಚ್ಚುಮರೆ ಮುಜುಗರ ಇರಬಾರ್ದು. ಪ್ರೇಮ, ನಾನು ವ್ಯಕ್ತಿಯಾಗಿ ಯಾರು ನಾನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ವ್ಯಥೆಯಲ್ಲಿದ್ದೆ. ಆ ನೋವಿನ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಿದ್ದಾಗ ನನಗೆ ಸಿಕ್ಕಿದ್ದು ಒಂದೇ ಒಂದು ಆಸರೆ ನೀನು. ಈಗ ನನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತೀನಿ. ಇಲ್ಲ, ಹಾಗಾದ್ ನಿನಗೂ ಅನ್ಸ್ಬೇಕಂತೇನಿಲ್ಲ. ಹಾಗಲ್ಲ ಸರ್, ನಾನು ಯಾವತ್ತೂ ನಿಮ್ಮನ್ನ ಭಾವನೆಯಿಂದ ನೋಡ್ಲೇ ಇಲ್ಲ. ನನ್ನ ಮನಸ್ಸಿನಲ್ಲೆಲ್ಲ ತುಂಬಿಕೊಂಡಿರೋದು ನಿಮ್ಮೇಲೆ ಅಭಿಮಾನ, ಗೌರವ. ನನಗೊತ್ತು ಪ್ರೇಮ, ಹಾಗಂತ ನಾನು ನಿನ್ನ ಒತ್ತಾಯ ಮಾಡ್ತಾ ಇಲ್ಲ. ನಿನಗೆ ನಿನಗೆ ಸರಿ ಅಂತ ಅನ್ಸಿದ್ರೆ ಎಸ್ ಅಂತ ಹೇಳು, ಇಲ್ಲಾಂದ್ರೆ ನೋ ಅಂತ ಹೇಳು. ಎರಡೂ ನಾನು ಕೂಲ್ ಆಗಿ ತಗೊಳ್ತೇನೆ, ದೋ ಐ ಪ್ರಿಫರ್ ದ ಫಸ್ಟ್ ಒನ್. ಪ್ರೇಮ, ಇವತ್ತು ಗುರುವಾರ, ಭಾನುವಾರ ತನಕ ಟೈಮ್ ಕೊಡ್ತೇನೆ. ನೀನು ಎಸ್ ಆರ್ ನೋ ನೇರವಾಗಿ ಹೇಳೋದಕ್ಕೆ ಸಂಕೋಚ ಆಗ್ಬೋದು, ಬಟ್ ಫೋನ್ನಲ್ಲಿ ಹೇಳ್ಬೋದಲ್ಲ. ಭಾನುವಾರ 10 ಗಂಟೆಗೆ ನಿನ್ನ ಫೋನ್ಗೋಸ್ಕರ ಕಾಯ್ತಾ ಇರ್ತೇನೆ. ವೆಲ್, ದಟ್ಸ್ ಇಟ್ ಸರ್. ಅವ್ರಿಗ ಭಾವನೆ ಬಂದಿರೋದ್ರಲ್ಲಿ ನನ್ಗೇನು ತಪ್ಪು ಕಾಣ್ತಿಲ್ಲಪ್ಪ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕಣೆ, ಆದ್ರೆ ನಂಗೆ ಡೈಜೆಸ್ಟ್ ಆಗ್ತಿಲ್ಲ. ನಾನು ಅವರನ್ನ ಒಳ್ಳೆ ಫ್ರೆಂಡ್ ಆಗಿ ನೋಡ್ತಿದ್ದೀನಿ, ಅದಕ್ಕಿಂತ ಹೆಚ್ಚಾಗಿ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಿದ್ದೀನಿ. ಈ ಪ್ರೇಮ ಅನ್ನೋದು ಅದ್ರ ಜೊತೆ ಕೂರ್ತಾನೆ ಇಲ್ಲ ಕಣೆ. ಯಾಕೆ ಕೂರ್ಬಾರ್ದು ಅಂತೀನಿ ಹಾ ಅಲ್ವೇ? ಲವ್ ಅನ್ನೋದಕ್ಕೆ ಡೆಫಿನೇಷನ್ ಇಲ್ಲ. ಜಗಳ ಆಡೋದ್ರಿಂದ ಲವ್ ಹುಟ್ಟಬಹುದಂತೆ, ಸಿಂಪತಿಯಿಂದ ಲವ್ ಹುಟ್ಟಬಹುದಂತೆ, ರೆಸ್ಪೆಕ್ಟ್ ಇಂದ ಯಾಕೆ ಹುಟ್ಟಬಾರ್ದು ಅಂತೀನಿ. ಅದೇನು ಹಾಗೆಲ್ಲ ಲೆಕ್ಕಾಚಾರ ಹಾಕಿ ಹುಟ್ಟಿಸಕ್ಕಾಗತ್ತಾ? ವೆಲ್, ಇದಕ್ಕಿಂತ ಹೆಚ್ಚಿಗೆ ನಾನಿನ್ನೇನು ಹೇಳಲ್ಲಮ್ಮ. ನಾನೇನಾದರೂ ನಿನ್ನ ಪೊಸಿಷನ್ ಅಲ್ಲಿ ಇದ್ದಿದ್ರೆ ಖಂಡಿತ ಐ ಲವ್ ಯು ಅಂತ ಹೇಳ್ಬಿಡ್ತಿದ್ದೆ. ಅಲ್ಲ ಪ್ರೇಮ, ನಿನ್ನವ್ರು ಸ್ಟಾರ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ರು, ಅಂತ ವ್ಯಕ್ತಿನ ಒಪ್ಕೊಳ್ಳೋಕೆ ನೀನ್ ಸ್ವಲ್ಪ ತ್ಯಾಗ ಮಾಡಿದ್ರು ಪರವಾಗಿಲ್ಲ ಕಣೆ, ಆಮೇಲೆಲ್ಲ ಅಡ್ಜಸ್ಟ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನನ್ನೇ ತಗೊಳಮ್ಮ, ನಾನು ಯಾರನ್ನ ಲವ್ ಮಾಡ್ತಾ ಇದ್ದೆ, ಅವ್ನು ನನ್ನ ಕೈ ಕೊಟ್ಟ, ಸೋ ವಾಟ್? ನಾನು ಹಳೆದನ್ನೆಲ್ಲ ಮರೆತು
ಹೊಸಬನ್ನ ಲವ್ ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಲ್ಲೆಲ್ಲ ಅವನೇ ತುಂಬಿಕೊಂಡಿದ್ದಾನೆ. ಐ ಆಮ್ ವೆರಿ ಹ್ಯಾಪಿ ಯು ಸಿ. ಇದ್ರ ಮೇಲೆ ನಿನ್ನಿಷ್ಟ. ಪ್ರೇಮ ಪ್ರೇಮ ಬೇಕೇನಾದ್ರೂ ಹೇಳೆ. ಹಿಂಗ 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 ಹೇಳೆ. ಹೋಗೆ. ಏನಾತ್ರ ನಮ್ಮ ನಿಂಗೆ. ಸರಿ ಕಾಫಿ ತಗೊಂಡ್ ಬರ್ತೀನಿ. Ha ha ha.